ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕನಿಷ್ಠ ಈಗಲಾದ್ರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತನಾಡಿ ಅಂತ ನಾನು ಕೇಳ್ಕೊಳ್ತೀನಿ ನೀವು ಚುನಾವಣೆಯಲ್ಲಿ ಹೇಳಿದ್ದೇನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದ್ರಿ ಎರಡೂ ಕೈನ ತೋರಿಸ್ ಹೇಳಿದ್ರಿ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡವಾ ಅಂದ್ರಿ ಸರ್ ಹತ್ತು ಕೆ ಜಿ ಕೊಡಿ ಸರ್ ಯಾಕೆ ಐದು ಕೆ ಜಿ ಮಾತಾಡ್ತಾ ಇದ್ದೀರಿ ಇವಾಗ ಅಕ್ಕಿವ ಸಿಗ್ತಾ ಇಲ್ಲ ಓಪನ್ ಮಾರ್ಕೆಟ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ರು ನೀವು ಕೇಳ್ತಲ್ಲ ಆಯ್ತು ಹತ್ತು ಜಿಗೆ ಮೂವತ್ನಾಲ್ಕು ಹಂಗೆ ದಯವಿಟ್ಟು ಕೊಡೋ ಕೆಲಸನೂ ಮಾಡಿ ಐದು ಕೆ ಜಿ ಮೋದಿಜಿ ಸರ್ಕಾರ ಕೊಡ್ತಾ ಇರೋದು ಅನ್ನೋದನ್ನ ಕನಿಷ್ಠ ಈಗಲಾರು ಒಪ್ಕೊಂಡಿರಿ ಅದಕ್ಕೆ ನಿಮಗೆ ಸರಿ ನಾನು ಧನ್ಯವಾದವನ್ನು ಹೇಳ್ತೀನಿ ಐದು ಕೆ ಜಿ ಕೇಂದ್ರ ಸರ್ಕಾರ ಇದುವರೆಗೂ ಕೊಡ್ತಾ ಬಂದಿದೆ ಅನ್ನೋದನ್ನ ಕಡೆಗಾದ್ರೂ ಕೂಡ ನೀವು ಒಪ್ಕೊಂಡಿದ್ದೀರಿ ಈ ಹಿಂದೆ ಅನ್ನಭಾಗ್ಯ ಅಂತ ಹೇಳಿ ಲೇಬಲ್ ಹಾಕೊಂಡಿದ್ರಲ್ಲ ಅದು ಕೂಡ ಬೋಗಸ್ ಅನ್ನೋದು ಇವತ್ತು ಜನರಿಗೆ ಗೊತ್ತಾಗಿದೆ ಹಾಗೆ ನೀವು ಮಾತೆತ್ತಿದ್ರೆ ಫುಡ್ ಸೆಕ್ಯೂರಿಟಿ ಬಿಲ್ ತಂದಿದ್ದು ನಾವು 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 ಅಂತ ಹೇಳಿ ಹಾಗಾಗಿ ತಮಟೆ ಹೊಡಿತ ಇದ್ರಿ ಸರ್ ದಯವಿಟ್ಟು ಈ ಸುಳ್ಳನ್ನ ನಿಲ್ಸಿ ಮತ್ತೊಂದ್ಸರಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತನಾಡಿ ಚುನಾವಣೆಯಲ್ಲಿ ಗೆಲುವು ಸೋಲು ಇದ್ದೇ ಇರುತ್ತೆ ಕಡೆ ಸರಿ ಮುಖ್ಯಮಂತ್ರಿ ಆಗಿದ್ದೀರಿ ಈಗ್ಲಾರು ಸತ್ಯ ಮಾತಾಡಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿಂದ ಕೊಡ್ತಾ ಇರೋಂಥದ್ದಲ್ಲ ಇದು ಎರಡು ಸಾವಿರನೇ ಇಸ್ವಿನಲ್ಲಿ ಅಂದರೆ ಹೊಸ ಸಹಸ್ರಮಾನ ಮಿಲೇನಿಯಂ ಇಯರಿಗೆ ಬಂದಾಗ ವಿಶ್ವಸಂಸ್ಥೆಯಲ್ಲಿ ಜಗತ್ತಿನ ಎಲ್ಲ ನಾಯಕರುಗಳು ಸೇರಿ ಜಗತ್ತು ಎದುರಿಸ್ತಿರುವಂಥ ಸಮಸ್ಯೆಗಳ್ಯಾವು ಅಂತ ಪಟ್ಟಿ ಮಾಡಿದರು ಅದರಲ್ಲಿ ಎಂಟು ಮುಖ್ಯ ಸಮಸ್ಯೆಗಳನ್ನು ಪಟ್ಟಿ ಮಾಡಿದರು ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಹಸಿವು ಮತ್ತು ಪೌಷ್ಟಿಕಾಂಶಗಳ ಕೊರತೆ ಶಿಕ್ಷಣ ಆರೋಗ್ಯ ಈ ರೀತಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗೂ ಹದಿನೈದು ವರ್ಷಗಳಲ್ಲಿ ಈ ಎಂಟು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ತೀವಿ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿರಿ ಅದರ ಬೆನ್ನಲ್ಲೇ ಆಗಿನ ನಮ್ಮ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಎರಡು ಸಾವಿರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಂತ್ಯೋದಯ ಅನ್ನ ಯೋಜನೆ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಅಂತ ಜಾರಿಗೆ ತಂದು ಬಿ ಪಿ ಎಲ್ ಫ್ಯಾಮಿಲಿಗಳಿಗೆ ಗೋಧಿಯನ್ನು ಕೆ ಜಿಗೆ ಎರಡು ರೂಪಾಯಿಗೆ ಅಕ್ಕಿಯನ್ನು ಮೂರು ರೂಪಾಯಿಗೆ ಕೊಡುವಂಥ ಯೋಜನೆಯನ್ನು ಅವತ್ತೇ ತಂದಿದ್ದು ಅದಾದ ನಂತರ ಅದನ್ನು ರಾಜಸ್ಥಾನದಲ್ಲಿ ಫಸ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ ಆಮೇಲೆ ಇಡೀ ದೇಶಕ್ಕೆ ಅದು ಅನ್ವಯವಾಗಿ ಜಾರಿ ಆಗುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಯು ಪಿ ಎ ಸರ್ಕಾರ ಎರಡು ಸಾವಿರದ ಹದಿನೈದಕ್ಕೆ ಟಾರ್ಗೆಟನ್ನು ರೀಚ್ ಆಗಬೇಕು ಇನ್ನೊಂದು ಟಾರ್ಗೆಟ್ ರೀಚ್ ಆಗಿ ಸ್ವಲ್ಪ ಬಾಕಿ ಇದೆ ಅನ್ನೋ ಕಾರಣಕ್ಕೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತೇಳಿ ಒಂದು ಕಾಯ್ದೆ ರೂಪವನ್ನು ಕೊಟ್ಟರು ಅವಾಗ್ಲೂನು ಕೂಡ ಅಕ್ಕಿನ ಮೂರು ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದು ನೀವು ಅದರಲ್ಲಿ ಎರಡು ರೂಪಾಯಿನ ಕಡಿಮೆ ಮಾಡಿಬಿಟ್ಟು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಅನ್ನಭಾಗ್ಯ ಅಂತ ನೀವು ಲೇಬಲ್ ಹಾಕಿದ್ದು ಇದನ್ನು ಪ್ರಾರಂಭ ಮಾಡಿದ್ದು ವಾಜಪೇಯಿ ಸ್ವಾಮಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹದಿನೈದು ವರ್ಷ ಟಾರ್ಗೆಟ್ ಸೆಟ್ ಮಾಡಿದ್ರಲ್ಲ ಅದಕ್ಕೆ ಅನುಗುಣವಾಗಿ ಅಂತ್ಯೋದಯ ಅನ್ನ ಯೋಜನೆ ಬಂದಿದ್ದು ವಾಜಪೇಯಿ ಅವರು ತಂದಿದ್ದು ಸರ್ವ ಶಿಕ್ಷಣ ಅಭಿಯಾನ ಶಿಕ್ಷಣದ ವಿಚಾರದಲ್ಲಿ ಬಂದಿದ್ದು ಅದು ವಾಜಪೇಯಿ ಅವರು ತಂದಿದ್ದು ಇದು ನಿಮ್ಮ ಯು ಪಿ ಎ ಸರ್ಕಾರ ಅಲ್ಲ ದಯವಿಟ್ಟು ಈಗಲಾರು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರೋದು ಮೋದಿಜಿ ಸರ್ಕಾರ ಅಂತ ಒಪ್ಕೊಂಡಿದಿರಿ ನೀವು ಚುನಾವಣೆಯಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಿ ಅಂದರೆ ಮೋದಿಜಿಯವರದನ್ನು ಸೇರಿಸಿದ್ರ ಹಾಗಾದ್ರೆ ನೀವು ಮೋದಿಜಿಯವರು ಕೊಡ್ತಾ ಇರೋಂಥದ್ದು ಐದು ಕೆಜಿ ಬಿಟ್ಬಿಟ್ಟೆ ನೀವು ಹೇಳಬೇಕಿತ್ತು ತಾನೆ ಈಗ ನೀವು ಹತ್ತು ಕೆ ಜಿ ಕೊಡ್ತೀನಿ ಅಂತಂದ್ರೆ ಆ ಅನುಗುಣವಾಗಿ ಹತ್ತು ಕೆ ಜಿಯನ್ನು ಓಪನ್ ಮಾರ್ಕೆಟಿಂದ ಸೋರ್ಸಿಂಗ್ ಮಾಡಿ ತಂದು ಕೊಡಿ ಇಲ್ಲ ಹತ್ತು ಕೆ ಜಿದು ಬೆಲೆ ಏನಿದೆಯಲ್ಲ ಅದನ್ನು ನೀವು ಬಿ ಪಿ ಎಲ್ ಫ್ಯಾಮಿಲಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅಂತ್ಯೋದಯ ಅನ್ನ ಯೋಜನೆಯನ್ನ ಮಾಡಿ ಬಡವರ ಹೊಟ್ಟೆಯನ್ನ ತುಂಬಿಸಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅನ್ನ ವಿಷಯ ಪರಮೇಶ್ವರ್ ಅವ್ರಿಗೂ ಗೊತ್ತು ಸಿದ್ದರಾಮಯ್ಯವ್ರಿಗೂ ಗೊತ್ತು ಸಿದ್ದರಾಮಯ್ಯನವರು ಇವತ್ತು ಅನಿವಾರ್ಯವಾಗಿ ಐದು ಕೆ ಜಿ ಅಕ್ಕಿಯನ್ನ ಮೋದಿಜಿ ಸರ್ಕಾರ ಕೊಡ್ತಾ ಇರೋದು ಅನ್ನೋದನ್ನ ಇವತ್ತು ಒಪ್ಕೊಂಡಿದ್ದಾರೆ ಪರಮೇಶ್ವರ್ ಅವರು ಕೂಡ ಸತ್ಯ ಮಾತಾಡೋದನ್ನ ಕಲ್ತ್ಕೊಳ್ಳಿ ವಿಸ್ತಾರ ನ್ಯೂಸ್ ನಿಖರ ಜನಪರ